ನಾನು ಅದ ಬಗ್ಗೆ ನಾನೇನು ಜ್ಯೋತಿಷಿ ಅಲ್ಲ, ಕುಮಾರಸ್ವಾಮಿ ಅವರು ಜ್ಯೋತಿಷಿ ಮತ್ತೆ ಚೆನ್ನಾಗಿ ಹೇಳ್ತಾರೆ, ಅವರ ಅನುಕೂಲಕ್ಕೆ ಅವರು ಮಾತಾಡ್ತಾ ಇರ್ತಾರೆ. ಈಗಾಗಲೇ ಎರಡು ಸಾರಿ ಆಗಿದ್ರಲ್ರಿ ಅವರು ಮುಖ್ಯಮಂತ್ರಿ, ಇನ್ನೆಷ್ಟು ಸಾರಿ ಬಯಸ್ತಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಅಪಾಪಿಸ್ತಾರಲ್ಲ, ಅವರೊಬ್ಬ ಎಮ್ ಎಲ್ ಎ ಆಗಿ ಕೆಲಸ ಮಾಡ್ಬೋದಲ್ರಿ, ಯಾವುದು ನೋಡೋಣ ಯಾವ ವಿಧಿ ಲಿಖಿತ ಅಂತ ಹೇಳ್ತಾ ಇದ್ದಾರೆ ಸರ್. ನಮ್ಮದೇ ಸರ್ಕಾರ ಬರುತ್ತೆ ಅನ್ನುವಂಥದ್ದು ಹೇಳ್ತಾರೆ, ತಾವು ಕೂಡ ಹೇಗೆ ಇದನ್ನು ವಿಶ್ಲೇಷಣೆ ಮಾಡ್ತೀರಿ ಅನ್ನುವಂಥದ್ದು ಅವರ ಒಂದು ಹೇಳಿಕೆ. ಈಗ ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ, ನಮ್ಮ ಪಕ್ಷದಲ್ಲಿ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲ ಅಂತ. ಅದು ನಮ್ಮ ಪಕ್ಷದ ನಿರ್ಣಯ, ನಮಗೆ ಬಂದಿರತಕ್ಕಂಥ ಸೂಚನೆ. ಜೆ ಡಿ ಎಸ್ನ ಅವರು ನೆಂಬಸ್ಥಿತಿಲಿಲ್ಲ, ಏಕೆಂದರೆ ಅವರು ನಂಬಿಕೆಗೆ ದ್ರೋಹ ಮಾಡಿದವರು ಅಂತೇಳಿ. ಅವರು ಒಂದು ಸಾರಿ ನಮ್ಮ ಜೊತೆಯಲ್ಲಿ ಸರ್ಕಾರ ಮಾಡ್ತಾರೆ, ತಿರ್ಗಾ ನಮ್ಮಿಂದ ಹೋಗಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡ್ತಾರೆ. ಅವರು ಯಾವುದೇ ರೀತಿಯ ಸಿದ್ಧಾಂತಕ್ಕೆ ವಿಚಾರಕ್ಕೆ ಅಂಟ್ಕೊಂಡವರಲ್ಲ, ಅವ್ರು ಯಾವತ್ತೂ ಅಧಿಕಾರಕ್ಕೆ ಅಂಟ್ಕೊಂಡವರು ಅಂತೇಳಿ. ಹಾಗಾಗಿ ನಮ್ಮ ಪಕ್ಷ ಯಾವುದೇ ಕಾರಣಕ್ಕೂ ಅವ್ರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೋ ಪ್ರಶ್ನೆ ಇಲ್ಲ. ಆಗಿಂದ ಕಾಂಗ್ರೆಸ್ಸವರು ಅವ್ರನ್ನ ಸರಿ ಅಷ್ಟೇ ಸಮಾನವಾಗಿ ವಿರೋಧ ಮಾಡ್ತಾರೆ. ನೋಡಬೇಕು ಕುಮಾರಸ್ವಾಮಿ ಅವರು ಏನೇನು ಮಾತಾಡ್ಕೊಂಡಿದ್ದಾರೋ ಏನೋ ಅಂತೇಳಿ ನನಗೆ ಗೊತ್ತಿಲ್ಲ. ಈ ಪ್ರಶ್ನೆ ನೀವು ಬೇರೆ ವಿರೋಧ ಪಕ್ಷ ಕೇಳೋದು ಒಳ್ಳೆಯದು. ಸರಿನಾ?